ಹೆಚ್ಚೇನ್ ಮಾತಿಲ್ಲ. ಇಬ್ರು ಕೃಷ್ಣೇಗೌಡರು ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು ಮಾತಾಡಿದ್ದಾರೆ, ಅವ್ರ ಮಾತಿಗೆ ಟಿಟೋ 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 ಅಷ್ಟನ್ನು ಹೇಳ್ತೀನಿ ನಾನು. ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗ್ತಿರಿ ಚಿತ್ರನಗರಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಇತ್ತೀಚಿನ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ತಯಾರಾಗೋ ಚಿತ್ರಗಳಲ್ಲಿ ತೆಲುಗು ಮೊದಲ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ತಮಿಳ್ ಇದೆ, ಮೂರನೇ ಸ್ಥಾನದಲ್ಲಿ ಕನ್ನಡ ಇದೆ, ಇದು ಹೆಮ್ಮೆ ಪಡಬೇಕಾದ್ದು, ನಾಲ್ಕನೇ ಸ್ಥಾನದಲ್ಲಿ ಹಿಂದಿ ಇದೆ, ಆ ನಂತರ ಮಲಯಾಳಂ ಇತ್ಯಾದಿ ಚಿತ್ರಗಳು ಬೇರೆ ಬರ್ತವೆ. ಇಷ್ಟು ಸ್ಥಾನಗಳ ಸಂಖ್ಯೆಯಲ್ಲಿ ಮೂರನೇ ಸ್ಥಾನಕ್ಕೆ ಚಿತ್ರಗಳನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಟಿರುವಾಗ ಅದಕ್ಕೆ ಸಂಬಂಧಪಟ್ಟ ಮೂಲಭೂತ ಸೌಲಭ್ಯಗಳ ಕೊರತೆ ನಮ್ಮಲ್ಲಿ ಕಾಡ್ತಾ ಇದೆ. ಸರ್ಕಾರದ ನಿಯಮ ಏನ್ ಹೇಳುತ್ತೆ, ಕರ್ನಾಟಕದಲ್ಲೇ ಚಿತ್ರೀಕರಣ ಆಗಬೇಕು, ಕರ್ನಾಟಕದಲ್ಲೇ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಬೇಕು, ಅಂತ ಚಿತ್ರಗಳಿಗೆ ನಾವು ಸೌಲಭ್ಯಗಳನ್ನ ಮನ್ನಣೆಯನ್ನ ಸಬ್ಸಿಡಿ ಇತ್ಯಾದಿಗಳನ್ನ ಕೊಡ್ತೀವಿ ಅಂತ. ಆದ್ರೆ ಅದರ ವಿರುದ್ಧ ಆಗ್ತಾ ಇದೆ. ನಾವೀಗ ನಾನು ಒಂದು ಚಿತ್ರ ಮಾಡಬೇಕು, ಚಿತ್ರದಲ್ಲಿ ಒಂದು ವಿಮಾನ ಬೇಕಾಗುತ್ತೆ, ವಿಮಾನ ನಿಲ್ದಾಣ ಬೇಕಾಗುತ್ತೆ, ರೈಲ್ವೆ ನಿಲ್ದಾಣ ಬೇಕಾಗುತ್ತೆ, ನಮ್ಮ ಕರ್ನಾಟಕದ ಸೌಲಭ್ಯ ಇಲ್ಲ. ಅನಿವಾರ್ಯವಾಗಿ ನಾನು ಒಂದು ಮುಂಬೈಗೆ ಹೋಗ್ಬೇಕು ಬರುತ್ತೆ, ಹೈದರಾಬಾದ್ಗೆ ಹೋಗ್ಬೇಕಾಗಿ ಬರುತ್ತೆ, ನಮ್ಮ ಹಣ ಕೂಡ ಅದ್ರ ಜೊತೆ ದಾಟಿ ಹೋಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಒಂದು ಚಿತ್ರನಗರಿ ನಮ್ಮಲ್ಲಿ ಬೇಕಾಗಿದೆ. ಕಂಠೀರವ ಸ್ಟುಡಿಯೋ ಅಂತ ಇದೆ, ನೀವು ನೋಡಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಅಂತ ಎಲ್ಲ ಫ್ಲೋರ್ಗಳು ಟೆಲಿವಿಷನ್ ಅವರು ಆಕ್ರಮಿಸ್ಕೊಂಡಿದ್ದಾರೆ. ಬೇರೆ ಬೇರೆ ಅಭಿಮಾನ್ ಸ್ಟುಡಿಯೋ ತಗೊಳ್ಳಿ, ಅಭಿಮಾನ್ ಸ್ಟುಡಿಯೋ ಅಲ್ಲ, ನಮ್ಮ ಇವರದ್ದು ಒಬ್ಬನಾಡು ಸ್ಟುಡಿಯೋ ಆಗಿದೆ. ಹಾಗಾಗಿ ಯಾವ ಸ್ಟುಡಿಯೋಗಳು ಕೂಡ ಇವತ್ತು ಕೆಲಸ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಚಿತ್ರನಗರಿ ಅನ್ನೋದು ಬಹಳ ಮುಖ್ಯ ಇವತ್ತಿನ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಸರ್ವತೋಮುಖ ಬೆಳವಣಿಗೆಗೆ ಒಂದು ಚಿತ್ರನಗರಿ ಬೇಕು. ಆ ಮೂಲಕ ನೀವು ಸಂಖ್ಯೆ ಸಂಖ್ಯೆಗಳನ್ನು ಕೊಟ್ಟ ಹಾಗೆ ಹೆಚ್ಚು ಜನಕ್ಕೆ ಕೆಲಸ ಸಿಗುತ್ತೆ, ಉದ್ಯೋಗಾವಕಾಶ ಸಿಗುತ್ತೆ. ಸಿನಿಮಾ ಅನ್ನೋದು ಬರೀ ಕಲೆ ಸಂಸ್ಕೃತಿಯರ ಜೊತೆಗೆ ಒಂದು ಪ್ರವಾಸೋದ್ಯಮ ಕೂಡ ಇರುತ್ತೆ, ಪ್ರವಾಸೋದ್ಯಮ ಕೂಡ ಇರುತ್ತೆ. ಇತ್ತೀಚೆಗೆ ನಾನು 2 ವಾರಗಳ ಹಿಂದೆ ಕಾನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಹೋದಾಗ ಅಲ್ಲಿ ಮಹಾರಾಷ್ಟ್ರದವರು ಗೊರೆಗವಲ್ ಮಾಡಿರುವಂತ 540 ಎಕರೆಯ ಫಿಲ್ಮ್ ಇದು ಚಿತ್ರನಗರಿಯ ಪ್ರಮೋಷನ್ಗೋಸ್ಕರನೇ ಒಂದು ಸ್ಟಾಲ್ ಹಾಕಿದ್ರು. ತುಂಬಾ ಜನ ಆ ಸ್ಟಾಲಿಗೆ ಬಂದು ಕೇಳ್ತಾ ಇದ್ರು, ನಿಮ್ಮಲ್ಲಿ ಏನೇನು ಸೌಲಭ್ಯ ಇದೆ? ಅವ್ರು ಹೇಳ್ತಾ ಇದ್ರು, ಎಲ್ಲ ತರದ ರಸ್ತೆಗಳಿದೆ, ಎಲ್ಲ ತರದ ಹಳ್ಳಿಗಳಿದೆ, ಕೆರೆ ಇದೆ, ವಿಮಾನ ನಿಲ್ದಾಣ ಇದೆ, ರೈಲ್ವೆ ನಿಲ್ದಾಣ ಇದೆ, ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ತೀವಿ ಅನ್ನೋದು. ಇದು ಕೂಡ ಒಂದು ಮಾರ್ಕೆಟಿಂಗ್, ಸಿನಿಮಾ ಅನ್ನೋದು ಕಲೆ ಜೊತೆಗೆ ಒಂದು ಮಾರ್ಕೆಟಿಂಗ್ ಕೂಡ. ಆ ನಿಟ್ಟಿನಲ್ಲಿ ಆ ರಾಜ್ಯವನ್ನ ಆ ಭಾಷೆಯನ್ನ ಅವ್ರು ಪ್ರಮೋಟ್ ಮಾಡ್ತಾ ಇದ್ರು ಬೇರೆ ದೇಶಗಳಲ್ಲಿ. ಆ ರೀತಿ ನಮ್ಮ ಕರ್ನಾಟಕ ಕೂಡ ಆಗೋದು ಉಚಿತ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ, ಅದು NFDC ಫಿಲ್ಮ್ ಬಜಾರ್ ಆಗಿರ್ಬೋದು, ಕಾನ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಬೇರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಕನ್ನಡದ ಒಂದು ಸ್ಟಾಲ್ ಅನ್ನ ಇಡಬೇಕು. ನಾವು ಕನ್ನಡ ಸಿನಿಮಾಗಳ ಬಗ್ಗೆ ಪ್ರಚಾರ ಮಾಡಬೇಕು. ಈ ಬಾರಿ ಮಹಾರಾಷ್ಟ್ರದವರು 3 ಜನ ನಿರ್ದೇಶಕರ ಸಿನಿಮಾಗಳನ್ನ ತಂದು ಅಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರು. ನಾನು ಕೂಡ ನನ್ನ ಸಿನಿಮಾನ ಮಾರ್ಕೆಟ್ ಮಾಡೋದಕ್ಕೆ ಎಂತ ಹೋಗಿದ್ದೆ? ಒಬ್ಬ ಇಂಡಿವಿಜುವಲ್ ಆಗಿ ಸಿನಿಮಾ ಮಾರ್ಕೆಟ್ ಮಾಡೋದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಹೋಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಗಮನ ಕೊಡಬೇಕಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಚಿತ್ರನಗರಿ ಇವತ್ತಿನ ಅತ್ಯವಶ್ಯಕತೆ. ನಾವು ಸುಮಾರು ವರ್ಷಗಳಿಂದ, ದಶಕಗಳಿಂದ ಕೇಳ್ತಾನೆ ಬಂದಿದ್ದೀವಿ. ಆಮೇಲೆ ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಆಗ್ಬೇಕು ಅನ್ನೋಂಥವ್ರು ಕೆಲವರು ಕೇಳ್ತಾ ಇದಾರೆ ಅಂದ್ರು. ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಮಾಡ್ತೀವಿ ಚಿತ್ರನಗರಿಯನ್ನು? ನೀವೇನೇ ಚಿತ್ರನಗರಿ ಮಾಡೋದು ಕೊಟ್ಟರು ಕನಿಷ್ಠ 70-80 ಕಿಲೋಮೀಟರ್ ದೂರ ಹೋಗ್ಲೇಬೇಕಾಗುತ್ತೆ ಬೆಂಗಳೂರಲ್ಲಿ ಮಾಡಿದ್ರು ಕೂಡ. ಮೈಸೂರು ಉಚಿತ ಅಲ್ವೇ? ಈಗ 1.5-2 ಗಂಟೆ ಮೈಸೂರು ತಲುಪಬಹುದು ಅನ್ನೋದಾದ್ರೆ ಮೈಸೂರು ಯಾಕೆ ಆಗ್ಬಾರ್ದು? ಮೈಸೂರು ಚಲನಚಿತ್ರಕ್ಕೆ ಸಾಕಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಪ್ರೀಮಿಯರ್ ಸ್ಟುಡಿಯೋದಿಂದ ಹಿಡಿದು ಸಾಕಷ್ಟು ಸಿನಿಮಾಗಳು ಆ ಕಾಲದಿಂದಲೂ ಇರುವಂತದ್ದು, ಮತ್ತೆ ಅಲ್ಲಿ ಸೌಲಭ್ಯಗಳು ಹೆಚ್ಚಿದೆ. ಒಂದು ಹಳ್ಳಿ ಬೇಕು ಅಂತಂದ್ರೆ ನಮ್ಗೆ ಈ ಬೆಂಗಳೂರಿಂದ ಎಲ್ಲೇ ಹಳ್ಳಿಗೆ ಹೋಗಿ ನಿಮ್ಗೆ ನೈಟಿ ಹಾಕೊಂಡಿರುವಂತ ರಸ್ತೆ ಹೆಣ್ಮಕ್ಳು ಸಿಗ್ತಾರೆ, ಕಾಂಕ್ರೀಟ್ ಇರುವಂತ ರಸ್ತೆಗಳು ಸಿಗ್ತವೆ. ಹಾಗೆ ಚಿತ್ರೀಕರಣ ಮಾಡೋದು ಬಹಳ ದುರ್ಲಭ. ಟೆಲಿವಿಷನ್ಗೂ ಅನುಕೂಲ ಆಗುತ್ತೆ, ಟೆಲಿವಿಷನ್ ಮತ್ತೆ ಸಿನಿಮಾ ಎರಡಕ್ಕೂ ಕೂಡ ಮೈಸೂರು ಒಂದು ಕೇಂದ್ರವಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮೈಸೂರಲ್ಲಾಗೋದು ಉಚಿತ ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಮತ್ತೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಒಂದು ಏನಂತಾರೆ, ಘನ ಸರ್ಕಾರ ಬಂದಿರೋದ್ರಿಂದ 5 ವರ್ಷ ಅವರು ಸಮರ್ಥವಾಗಿ ಆಳ್ವಿಕೆ ಮಾಡೋದ್ರಿಂದ ಈ 5 ವರ್ಷಗಳಲ್ಲಿ ನಮ್ಮ ಆಸೆ ಈಡೇರುತ್ತೆ ಅಂತ ನಾವೆಲ್ಲ ವಿಶ್ವಾಸ ಇಟ್ಟು ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಮ್ಮ ಆಸೆಗಳನ್ನ ನಮ್ಮ ಸಂತೋಷಗಳ ಜೊತೆ ಹಂಚಿಕೊಂಡಿದ್ದು, ನಿಮ್ಮ ಸಹಕಾರ ಕೂಡ ನಮ್ಗೆಲ್ರಿಗೂ ಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿ, ಜೊತೆಗೆ ಸೂರ್ಯನ ವಿಚಾರನ ಕೂಡ ಕೃಷ್ಣೇಗೌಡರು ಪ್ರಸ್ತಾಪ ಮಾಡಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದನ್ನು ಮಾಡಿತ್ತು ಈ ಹಿಂದೆ, ಅನಿವಾರ್ಯ ಕಾರಣಗಳಿಂದ ಅದನ್ನು ಹಿಂಪಡಿತದ್ದು. ಟೆಲಿವಿಷನ್ ಸಾಧ್ಯ ಆಗಿದೆ. ಈಗ ದೊಡ್ಡದ ಮಾತ್ರ ಒಂದು ಲೇಔಟ್ ಅನ್ನು ಮಾಡಿ ಟೆಲಿವಿಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ಜಾಗವನ್ನ ಕೊಡ್ತಾ ಇದ್ದಾರೆ. ಟೆಲಿವಿಷನ್ ಎಲ್ಲದರಲ್ಲೂ ಮುಂದಿರುತ್ತೆ, ನಾನು ಟೆಲಿವಿಷನ್ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರು ಕೂಡ ಸಿನಿಮಾ ಕೆಲವು ಸರಿ ನಾವು ಹಿಂದೆ ಬಿಟ್ಬಿಡ್ತೀವಿ. ಹಾಗಾಗಿ ಸಿನಿಮಾಗೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಗಂಧದ ಗುಡಿಯ ನಿರ್ಮಾಣ ಕೂಡ ಆಗಿದೆ. ಇದೆಲ್ಲದಕ್ಕೂ ನಿಮ್ಮ ಬೆಂಬಲ ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.